पठानी ना ಸಾಕು ಬಿಡ ಅದು ಹೋಗ್ಲಿ ಫಸ್ಟ್ ಅವು ಫಸ್ಟ್ ಹೋಗ್ಲಿ ಬಿಡು ಇವಾಗ ನಮ್ಮ ದೊಡ್ಡಮ್ಮ ಅವರು ಸೊಪ್ಪೆಲ್ಲನ್ನು ಡಿವೈಡ್ ಮಾಡ್ತಾ ಇದ್ದಾರೆ ತಳಿ ಸರ್ ಅಲ್ಲ ಐತೆ ನೋಡಿ ಅಲ್ಲೇ ಕೊಟ್ಬಿಡಿ ಸರ್ ಚಿಲ್ರೆ ಕೊಡ್ತಾರೆ ಚಿಲ್ರೆ ಅಲ್ಲೇ ಅಲ್ಲೇ ಅಲ್ಲಿ ಕೊಟ್ಬಿಡಿ 10 ರೂಪಾಯಿ ತಾಳಿ ಇವ್ರ ಸೊಪ್ಪದು ನಾಟಿ ಇಲ್ಲ ಅಣ್ಣ ಈಗ ಸಿಕ್ಕಿರೋದನ್ನೇ ನಾಟಿ ಅಂತ ಇವತ್ತು ಸಾರ್ ಮಾಡಿಬಿಡಿ ನಾಳೆಗೆ ನೋಡೋಣ ನಾವೇನು ತರಕ್ ರೆಡಿ ಸಿಗ್ಬೇಕಲ್ಲ ಐಟಮ್ ಕೊತ್ತಂಬರಿ ಬಂದಿದ್ಯಾ ಕೊತ್ತಂಬರಿ ಬಂದಿದ್ಯಾ ಪುದೀನ ನೋಡಿ ಇಲ್ಲೇ ತಗೊಂಡೋಗಿ ಪುದೀನ ಬೇಕು ಅಂದ್ರೆ ಬಂದಿಲ್ವಾ ಹಾಗೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಬೆಳಗ್ಗೆ ಆಯಿತು ಅಂದರೆ ಅಂದರೆ ನಮ್ಮ ತಾಯಿ ಮನೆಯಲ್ಲಿ ಇದೇ ರೊಟೀನ್ ಇರುತ್ತೆ ಅಂಗಡಿ ಬೆಳಗ್ಗೆ ತೆಗೆಯೋದು ಮತ್ತು ಈ ಥರ ಈ ರೀತಿ ಸೊಪ್ಪೆಲ್ಲ ತರೋದು ತರಕಾರಿ ತರೋದು ಅದೆಲ್ಲ ನನ್ನ ತಮ್ಮ ಮಾಡ್ತಾನೆ ಹಾಗೆ ನಮ್ಮ ದೊಡ್ಡಮ್ಮನೂ ನೋಡಿ ಅವಾಗಿಂದನೂ ಸೊಪ್ಪೆಲ್ಲ ಜೋಡಿಸಿಡ್ತಾ ಇದ್ದಾರೆ ಹಾಗೆ ನಾನು ಒಂದು ಸ್ವಲ್ಪ ಹೊತ್ತು ಮಾಡಿಕೊಟ್ಟೆ ಅದನ್ನು ಹಾಗೆ ನೋಡಿ ಇವಾಗ ಎಲ್ಲರೂ ಕೊತ್ತಂಬರಿನ ತೊಗೊತಾ ಇದ್ದಾರೆ ಅಲ್ಲೊಂದೈತೆ ನೋಡ ಸೊಪ್ಪ ಹಾಕೋದು ಹ್ಞೂ ಇದನ್ನೇ ಸೈಡಿಗೆ ತಳ್ಬಿಟ್ಟು ಇಲ್ಲೇ ಹಾಕಬೇಕಿತ್ತು ಪಾಲಕು ಮೆಂತ್ಯ ಪಾಲಕ್ ಒಂದೇ ಕಡೆ ಇರುತ್ತೆ ಅವಾಗ ತಗೋತಾರೆ ಜಾಸ್ತಿ ಏನು ಇಲ್ವಲ್ಲ ಇದಕ್ಕೆ ಹಾಕ
ಹಿಂಗಾಕು ಹಿಂಗಾಕು ಹಾಗೆ ಫ್ರೆಂಡ್ಸ್ ನೋಡಿ, ನಾನು ಇವಾಗ ನಮ್ಮ ದೊಡ್ಡಮ್ಮ ಜೊತೆ ಕೊತ್ತಂಬರಿ ಸೊಪ್ಪೆಲ್ಲ ಜೋಡಿಸ್ತಾ ಇದ್ದೀನಿ. ಜೋಡಿಸಿ ತೊಗೊಂಡೋಗಿ ಆ ಕಡೆ ಇಟ್ಬಿಡೋಣ ಅಂತಂದ್ಬಿಟ್ಟು ಇಲ್ಲಿ ಎಲ್ಲ ನೀಟ್ ಮಾಡಿಬಿಟ್ಟು ತೊಗೊಂಡೋಗಿ ಆ ಕಡೆ ಸೈಡ್ ಇಟ್ಕೊತೀವಿ. ಬಿಡ್ತೀವಿ, ಇದು ಜಾಸ್ತಿ ಆಯ್ತಲ್ವಾ, ಏನಕ್ಕೆ ಅಂತಂದರೆ ಸುಮ್ಮನೆ ಎಳಿತಾ ಇರ್ತಾರೆ ಅದಕ್ಕೋಸ್ಕರ. ಹಾಗೆ ಫ್ರೆಂಡ್ಸ್, ನಮ್ಮ ಅಪ್ಪನಿಗೆ ತುಂಬ ಮೆಮೊರಿ ಪವರ್ ಜಾಸ್ತಿ ನೋಡಿ. ಅವ್ರು ಏನೋ ಕೇಳ್ತಾ ಇದ್ರು, ನೀವು 50 ರೂಪಾಯಿ ವಾಪಸ್ ಕೊಟ್ಟಿಲ್ಲ ಅಂತ. ನಾನು ಮುಂಚೆನೆ ಕೊಟ್ಟೆ ನೋಡಿ ಅಂತ ಹೇಳಿದ್ರು. ಅವ್ರ ಜೇಬಿಂದ ತೆಗೆದು ನೋಡಿದಾಗ 50 ರೂಪಾಯಿ ಇತ್ತು ಅವ್ರ ಹತ್ರ. ಸೊ ಆಮೇಲೆ ಸರಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರು. ಅದಕ್ಕೆ ಅಂತಂದರೆ ನಮ್ಮ ಅಪ್ಪಂಗೆ ಎಷ್ಟು ನೆನಪಿರುತ್ತೆ, ಲೆಕ್ಕನೂ ಅಷ್ಟೇ ತುಂಬ ಚೆನ್ನಾಗಿ ಲೆಕ್ಕ ಹಾಕ್ತಾರೆ. ಅವ್ರೇನು ಓದಿಲ್ಲ, ಬಟ್ ಆದ್ರೂ ಇಂಗ್ಲೀಷಲ್ಲೂ ಸ್ವಲ್ಪ ಹೇಳ್ತಾರೆ. ಈ 100, 200 ಇಲ್ಲಾಂದರೆ 120 ಆ ರೀತಿಯೆಲ್ಲನೂ ಇಂಗ್ಲೀಷಲ್ಲಿ ಹೇಳ್ತಾರೆ. ಸೊ ಅವ್ರಿಗೆ ತುಂಬ ಮೆಮೊರಿ ಪವರ್ ಇದೆ. ಹಾಗೆ ಈ ಕಡೆ ಏನೇನಾಗ್ತಾ ಇರುತ್ತೆ ಅಂತಲೂ ಕೂಡ ನೋಡ್ಕೊತಾ ಇರ್ತಾರೆ. ಅಕಸ್ಮಾತ್ ನಮ್ಮ ಅಂಗಡಿಯಲ್ಲಿ ಏನಾದರೂ ಒಂಚೂರು ಏನಾದರೂ ಎತ್ಕೊಂಡು ಅದೇನಾದ್ರು ಸಿಗಾಕೊಂಡ್ರೆ ಅಷ್ಟೇ ಅವ್ರ ಕತೆ. ಆ ರೀತಿನೂ ಮಾಡ್ತಾರೆ. ಎಷ್ಟೇ ಜನ ಕೆಲಸದವ್ರು ಇರಲಿ, ಹಾಗೆ ನಾವೆಷ್ಟೇ ಜನ ಇರಲಿ, ಸಿ ಸಿ ಕ್ಯಾಮ್ರಾ ಇದೆ. ಬಟ್ ಏನೇ ಆದ್ರೂ ಕದಿಯವ್ರು ಕದೀತಾನೆ ಇರ್ತಾರೆ. ಅದು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಿಗಾಕೊಂಡ್ರೆ ಮಾತ್ರ ಬಿಡೋದಿಲ್ಲ ನಮ್ಮಪ್ಪ. ಇನ್ನೊಂದ್ಸರಿ ಅವ್ರು ಯಾವ ಅಂಗಡಿಯಲ್ಲೂ ಕೂಡ ಕನ್ಸಲ್ಲಿ ಯೋಚನೆ ಮಾಡಬಾರ್ದು ಈ ಥರ ಕದಿಬೇಕು ಅಂತ. ಆ ರೀತಿ ಮಾಡ್ತಾರೆ. ಏನೋ ಗೊತ್ತಿಲ್ಲ, ತರಕಾರಿಗಳನ್ನೂ ಕದ್ದು ಎಷ್ಟೋ ಜನ ಸಿಗಾಕೊಂಡು ಬಯಸ್ಕೊಂಡಿದ್ದಾರೆ. ಸೊಪ್ಪು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಬ್ಯಾಗ್ ಇಟ್ಕೊಂಡಿರ್ತಾರೆ, ಹಂಗೆ ಹಾಕೊಂಡ್ಬಿಟ್ಟಿರ್ತಾರೆ. ಆ ರೀತಿಯೆಲ್ಲ ಮಾಡ್ತಾ ಇರ್ತಾರೆ ನೋಡಿ. ಆಲ್ಮೋಸ್ಟ್ ನನ್ನ ತಮ್ಮ ಏನೇನು ಚಾಕ್ಲೇಟ್ ಆಗಿರ್ಬೋದು, ಈ ರೀತಿ ಪೆನಾಯಿಲ್ ಏನೇನಾಗುತ್ತೆ ಅದನ್ನೆಲ್ಲ ತಂದು ಮಾಡ್ತಾರೆ. ತುಂಬ ಕಷ್ಟ ಪಡ್ಬೇಕು ಇದಕ್ಕೆ. ಏಕೆಂತಂದರೆ ನಿದ್ದೆ ಇರಲ್ಲ. ಇವಾಗ ರಾತ್ರಿ ಮಲಗೋದು 11 ಗಂಟೆ ಆಗುತ್ತೆ ನೋಡಿ. ಇಲ್ಲೂ ಅಷ್ಟೇ, ಮೊಟ್ಟೆ ಆಗಿರ್ಬೋದು, ಹಾಗೆ ಖಾರದ ಪುಡಿ ಪ್ರತಿಯೊಂದೂ ಮಾಡ್ತಾರೆ ನೋಡಿ. ಇಷ್ಟು ಬಾಳೆಹಣ್ಣು ಉಳ್ಕೊಂಡಿದೆ, ಇದು ತುಂಬ ಹಣ್ಣಾಗ್ಬಿಟ್ಟಿದೆ ಒಂದು ಅರ್ಧ. ಇದರಲ್ಲಂತೂ ವೇಸ್ಟ್ ಆಗೇ ಆಗುತ್ತೆ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಅಂಗಡಿ ವ್ಯಾಪಾರನ ಮಾಡಬೇಕು ನೋಡಿ. ಈಗ ಗಾಡಿಯಲ್ಲಿ ತೊಗೊಂಡು ಬಂದಿದ್ದಾನೆ ಅವನೇ ಹೋಗಿ, ಬೆಳಿಗ್ಗೆ ನನ್ನ ತಮ್ಮ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದು ಹಾಕಿದ್ದಾನೆ. ಹಾಗೆ ಇವರು ಕೆಲಸಕ್ಕಿರೋದು, ಇವ್ರ ಹೆಸರು ಬಂಗಾರಿ ಅಂತಂದ್ಬಿಟ್ಟು. ಬಂಗಾರನೋ ಬಂಗಾರಿನೋ ಇರಬೇಕು ಅವ್ರ ಹೆಸರು. ಇಲ್ಲಿ ನೋಡಿ ಊಟಿ ಬೀನ್ಸ್ ಇದೆ. ನಾಟಿ ಕಣೆ ಕೇಳಿದ್ದು ಮತ್ತೆ ನಾಟಿ ಅಂದ್ರೆ ಊಟಿಗೆ ಹೋಯ್ತಾ ಇದೆಯಾ? ಯಾವ್ದು ನಿಮ್ಗೆ ಸೋಸ್ಬೇಕಾ? ಹ್ಞೂ, ಅದೇನೆ
ಹಿಂಗೆ ತೊಣಗಾಕ್ತಿಯ ಸೋಸ್ಬೇಕಾ ಸೋಸ್ಬೇಕಾ ಚೆನ್ನಾಗಿ ಐತಲ್ಲ ನೋಡಿ ನಮ್ಮ ಅಂಗಡಿಯಲ್ಲಿ ಯಾವುದೇ ತರಕಾರಿ ಆದರೂ ಸೋಸೆ ಹಾಕಬೇಕು ಇಲ್ಲ ಅಂದರೆ ನಮ್ಮಪ್ಪ ನಮ್ಮನ್ನ ಸೋಸ್ಬಿಡ್ತಾರೆ ನಮ್ಮಪ್ಪ ನಮ್ಮನ್ನೆಲ್ಲ ಎಲ್ಲರ ಮುಂದೆ ಎಲ್ಲ ಜಾಲಾಡಿಸ್ತಾರೆ ಆಮೇಲೆ ಅದಕ್ಕೋಸ್ಕರ ನಾವು ಎಲ್ಲನೂ ನೋಡಿ ಈ ರೀತಿ ಎಲೆ ಎಲ್ಲ ಇರುತ್ತಲ್ಲ ಇದನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಹಾಕಿದ್ರೆ ಸುಮ್ಮನೆ ಇರ್ತಾರೆ ನಮ್ಮಪ್ಪ ಇವಾಗ ಇದನ್ನು ತೊಗೊಂಡೋಗಿ ಅಲ್ಲಿ ಗಾಡಿ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ಏನೋ ಕಸ ಏನು ಇಲ್ದಂಗೆ ಕ್ಲೀನ್ ಮಾಡಿ ಆಮೇಲೆ ನಾವು ಅದನ್ನು ತೊಗೊಂಡು ಬಂದು ಮಾರೋದಕ್ಕೆ ಹಾಕ್ತೀವಿ ಮತ್ತೆ ಏನಾದರೂ ಹಿಂಗೆ ಹಾಕಿರ್ತಾರಲ್ವ ಸ್ವಲ್ಪ ಬೂಸ್ಟ್ ಬಂದಿರೋ ಥರ ಏನಾದರೂ ಇರುತ್ತಲ್ಲ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ತಂಗಿ ಹೇಳ್ತಾ ಇದ್ಲಲ್ವ ಎಲ್ಲ ಕ್ಲೀನ್ ಮಾಡಬೇಕು ಅಂತ ನಮ್ಮ ಅಂಗಡಿಯಲ್ಲಿ ಪ್ರತಿಯೊಂದು ತರಕಾರಿನೂ ಅಷ್ಟೇ ಹಾಗೆ ಹಾಕೋದೇ ಇಲ್ಲ ಹಾಕಿದ್ರೆ ನಾನು ಹೇಳಿದ್ನಲ್ಲ ನಮ್ಮಪ್ಪ ನಮಗೆಲ್ಲ ಜನ್ಮ ಜಾಲಾಡಿಸ್ತಾರೆ ಅಂತ ಆ ರೀತಿ ಮಾಡ್ತಾರೆ ಅವ್ರಿಗೆ ಏನಂತಂದರೆ ಎಲ್ಲ ಕ್ಲೀನಾಗಿರಬೇಕು ಕ್ಲೀನ್ ಮಾಡ್ತಾನೇ ಇರಬೇಕು ಆ ರೀತಿ ಮಾಡ್ತಾರೆ ನೋಡಿ ಹಸಿಮೆಣಸಿನ್ಕಾಯಿ ಕೆಂಪು ಕಾಣ್ತಾ ಇದೆಯಲ್ಲ ಅದಿದ್ರೂ ಬೈತಾರೆ ಅದನ್ನು ಇನ್ನೂ ಕ್ಲೀನಿಂಗ್ ಕೊಟ್ಟಿರಲಿಲ್ಲ ಯಾಕೆ ಅಂತಂದರೆ ಬೆಳಿಗ್ಗೆ ಎಲ್ಲ ಟಿಫನ್ಗೆಲ್ಲ ಹಸಿಮೆಣಸಿನ್ಕಾಯಿ ತೊಗೊತಾ ಇದ್ರಲ್ಲ ಹಾಗಾಗಿ ಇನ್ನೂ ಕ್ಲೀನಿಂಗ್ ಕೊಟ್ಟಿಲ್ಲ ನೋಡಿ ಇದು ಹಸಿ ಬಟಾಣಿ ಇರಲಿಲ್ಲ ಮತ್ತೆ ಪ್ಯಾಕೆಟ್ ಬಟಾಣಿ ತರ್ತಾನೆ ಅದು ಸಿಕ್ಕಿಲ್ಲ ಅಂತ ಈ ಬಟಾಣಿನ ತೊಗೊಂಡು ಬಂದು ಮಾರ್ತಾ ಇದ್ದಾನೆ ಸೊ ಈ ರೀತಿ ಎಲ್ಲ ಯಾವ್ದು ಸಿಗುತ್ತೋ ಅದನ್ನ ಅರ್ಜೆಂಟಿಗೆ ತಂದು ಮಾರ್ತಾರೆ ತಗೊಂತಾರೆ ಫ್ರೆಂಡ್ಸ್ ಜನ ಅಂತೂ ಏನಂತಂದ್ರೆ ಸ್ವಲ್ಪ ಮನೆಯಲ್ಲಿ ಈಗ ಬಟಾಣಿ ನೆನೆಸ್ಕೊಂಡ್ರೆ ಆಗುತ್ತೆ ಬಟ್ ಅದನ್ನೇ ಪ್ಯಾಕೆಟ್ ಅಲ್ಲಿ ನೆನೆಸೇ ಮಾರ್ತಾರೆ ಅದನ್ನು ಕೂಡ ಇದಾಗಿ ಅವರೇ ಕಾಳು ಬಿಡಿಸಿ ಇಡ್ತಾರೆ ಅದು ಕೂಡ ಸೇಲ್ ಆಗುತ್ತೆ ಕಾಳು ಏನಾದ್ರು ಬಂದ್ರೆ ಬಿಡಿಸಿದ್ದು ತಗೊಂತಾರೆ ಅದಕ್ಕೆ ಬಿಡಿಸಿದ್ದು ಸಹ ಮಾರ್ತಾರೆ ನಮ್ಮ ಅಕ್ಕ ಬರ್ತಾರಲ್ಲ ಅವರು ಮಾಡ್ಕೊಡ್ತಾಳೆ ಬೇರೆ ಏನಪ್ಪ ಅವ್ರದ್ದು ನೋಡಿ ನಮ್ಮ ಅಂಗಡಿಯಲ್ಲಿ ಬೆಳಿಗ್ಗೆ ಹೊತ್ತು ವ್ಯಾಪಾರ ಈ ರೀತಿಯಾಗಿರುತ್ತೆ ಐವತ್ತು ನಾನು ಬೆಳಿಗ್ಗೆ ಹೊತ್ತು ಸ್ವಲ್ಪ ಹೊತ್ತು ವ್ಯಾಪಾರ ಮಾಡಿದೆ ಆಮೇಲೆ ನನ್ನ ತಮ್ಮ ಬಂದಮೇಲೆ ಅವನು ವ್ಯಾಪಾರ ಮಾಡ್ತಾ ಇದ್ದ ಆ ಕಡೆ ಸ್ವಲ್ಪ ಹೋಗಿ ಅಲ್ಲಿ ನೋಡಿ ಖಾಲಿ ಇದಾರೆ ನೋಡಿ ಅಲ್ಲಿ ಸೌತೆಕಾಯಿ ಹೆಂಗಪ್ಪ ಅಯ್ಯೋ ನಾನು ಹೇಳ್ತಾ ಇದ್ದೀನಿ ನಲ್ವತ್ತು ನಲ್ವತ್ತು ಸುಮಾರು ಸರ್ ಆ ಕಡೆ ಹೋಗಿ ನಿಮ್ದು ಈಗ ಇನ್ನ ತಗೊಂಡಿಲ್ಲ ಅಂದ್ರೆ ಅಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಇಲ್ಲಿ ಅವ್ನು ಕೊಡಕ್ಕೆ ಎಲ್ರಿಗೂ ಕೊಟ್ಬಿಟ್ಟು ಕೊಡ್ಬೇಕಲ್ಲ ಅಲ್ಲಿ ಖಾಲಿ ಅವ್ರೆ ನೋಡಿ ಅವರು ಹೋಗಿ ಇಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಒಬ್ಬೊಬ್ರು ಕೊಡೋದಂಕ ಲೆಕ್ಕಗಳು ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಅವ್ರು ಜಾಸ್ತಿ ಇರೋ ನಿಮಗೆ ತಗೊಂಡ್ಬಿಡ್ತಾರೆ ತಗೊಂಬತ್ತವ್ರೆ ತುಂಬ ಅಲ್ಲಿ ಸೋಸ್ತವ್ರು ನೋಡಿ ಇಲ್ಲಿ ಅದಕ್ಕೆ ಐವತ್ತು ಕೇಳ್ಕೊಂಡು ತಗೋಬೇಕು ಹೇಳಲ್ಲ ಇದು ಕೆಲಸ ಅದೇ ತಕ್ಕಂದವ್ರಿಗೆ ಹೇಳ್ಬೋದು ಬರೀ ಎನ್ಕ್ವೈರಿ ತಂದ್ಬಿಡಿ ಒಟ್ಟಿಗೆ ಎಲ್ಲ ಹೇಳ್ತೀನಿ ತಗೊಂಡ್ಬನ್ನಿ ಬ್ಯಾಗ ಹೇಳ್ತೀನಿ ಅರವತ್ತು ಅವ್ರಿಗೆ ಸಮಾಧಾನ ಆಗಲ್ಲ ರೇಟ್ ಹೇಳಿಲ್ಲ ಅಂದ್ರೆ ಕಮ್ಮಿ ಇದ್ದಿದ್ರೆ ಅಲ್ಲ ಕಮ್ಮಿ ಇದ್ದಿದ್ರೆ ತಗೋತಾ ಇದೆ ಅಂತೇನೋ ಕುಟುಂಬಿಸ
ತಾಂಬರಲ್ಲ बंगार मुटे चिल्ड्रे आयता इदु कोत्तमीरि 5 रूपाय ऐडिया दार वलिय हूपाय बटाणी वापस यार तू का कपेवनालो इटना कमी जास्ती रूपये नान कई इवग ओल्डो